ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಮುಳ್ಳಾಗಿದೆ ಕಿಡ್ನಾಪ್ ಕೇಸ್. ಕೆಆರ್ ನಗರ ಕೇಸ್ನಲ್ಲೇ ಜೈಲು ಪಾಲಾಗಿದ್ದಾರೆ ಮಾಜಿ ಸಚಿವ ರೇವಣ್ಣ. ಸಂತ್ರಸ್ತೆ ಅಪಹರಣಕ್ಕೆ ಪ್ಲಾನ್ ಮಾಡಿದ್ದೆ ರೇವಣ್ಣ ಅನ್ನೋದು ಈಗ ಕನ್ಫರ್ಮ್ ಆಗ್ತಾ ಇದೆ. ಪ್ರಕರಣದ ಏಟು ಆರೋಪಿ ಸತೀಶ್ ಬಾಬು ಮೂಲಕ ಸಂತ್ರಸ್ತೆಯನ್ನ ಸ್ಥಳಾಂತರ ಮಾಡಲಾಗಿದೆ. ಅಪಹರಣಕ್ಕೆ ಪ್ಲಾನ್ ಮಾಡಿದ್ದೆ ಇಲ್ಲಿ ಎಚ್ ಡಿ ರೇವಣ್ಣ ಅವರು ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಆರೋಪಿ ಸತೀಶ್ ಬಾಬು ಅವರ ಮೂಲಕ ಸಂತ್ರಸ್ತೆಯನ್ನ ಸ್ಥಳಾಂತರ ಮಾಡಲಾಗಿದೆ. ಕೆಆರ್ ನಗರ ತಾಲೂಕಿನ ಸಂತ್ರಸ್ತೆ ಮನೆಯಿಂದಲೇ ಕಿಡ್ನಾಪ್ ಮಾಡಲಾಗಿದೆ. ಸಂತ್ರಸ್ತೆ ಮನೆಯಿಂದ ಹುಣಸೂರಿಗೆ ಸತೀಶ್ ಬಾಬು ಕರೆದೊಯ್ದಿದ್ದ. ಸತೀಶ್ ಬಾಬು ಜೊತೆ ಮೊಬೈಲ್ ಫೋನ್ನಲ್ಲಿ ಮಾತನಾಡಿದ್ದಾರೆ ರೇವಣ್ಣ. ಟೆಕ್ನಿಕಲ್ ಸಾಕ್ಷಿಗಳನ್ನ ಕ್ರೋಢೀಕರಿಸಿದ ಎಸ್ಐಟಿ ಟೀಮ್. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ರಂಗಸ್ವಾಮಿ, ಗುಡ್ ಮಾರ್ನಿಂಗ್. ಒಂದ್ ಕಡೆ ಈ ಕಿಡ್ನಾಪ್ ಕೇಸ್ ಎಚ್ ಡಿ ರೇವಣ್ಣ ಅವರಿಗೆ ಮುಳುವಾಗಿದೆ, ಜೊತೆಗೆ ಈ ಕಿಡ್ನಾಪ್ ಪ್ಲಾನ್ ಮಾಡಿದ್ದೆ ಎಚ್ ಡಿ ರೇವಣ್ಣ ಅನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಯಾವ ರೀತಿ ಪ್ಲಾನ್ ಮಾಡಿದ್ರು ಡೀಟೇಲ್ಸ್? ನೀನಾಸ್ರಿ, ಪ್ರಾಥಮಿಕ ಹಂತದಲ್ಲಿ ಕಾಳೇನಹಳ್ಳಿಯಲ್ಲಿ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಎಸ್ಐಟಿ ತಂಡ ಮೈಸೂರು ಪೊಲೀಸರ ಸಹಕಾರದ ಜೊತೆಗೆ ಆ ಸಂತ್ರಸ್ತ ಮಹಿಳೆಯನ್ನ ರೆಸ್ಕ್ಯೂ ಮಾಡ್ತಾರೆ. ಆ ನಂತರದಲ್ಲಿ ಆ ಮಹಿಳೆಯನ್ನ ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಇರಿಸ್ಕೊಂಡು ಮಾಹಿತಿಯನ್ನ ಸಂಗ್ರಹಣೆ ಮಾಡುತ್ತೆ. ಈ ಹಂತದಲ್ಲಿ ಸಿಕ್ಕಂತಹ ಒಂದಷ್ಟು ಮಾಹಿತಿಗಳ ಆಧಾರದ ಮೇಲೆ ಹೇಳೋದಾದ್ರೆ, ಎಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣ ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ಒಂದಷ್ಟು ಪೊಲೀಸರಿಗೆ ಮಾಹಿತಿಯನ್ನ ಕೊಡಬಹುದು, ಅಥವಾ ಆ ಮಹಿಳೆಯ ಏನು ಚಿತ್ರಗಳು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದ ಕಾರಣಕ್ಕಾಗಿ ಆ ಮಹಿಳೆಯನ್ನ ಪೊಲೀಸರು ಅಥವಾ ಎಸ್ಐಟಿ ಅಧಿಕಾರಿಗಳು ಸಂಪರ್ಕ ಮಾಡಿ ಮಾಹಿತಿಯನ್ನ ಪಡಿಬಹುದು ಅನ್ನುವ ಆಧಾರದ ಮೇಲೆ ಅವರ ಸಂಬಂಧಿ ಸತೀಶ್ ಬಾಬು ಮೂಲಕವಾಗಿ ತೋಟದ ಮನೆಯೊಂದರಲ್ಲಿ ಇರಿಸುವಂತಹ ಪ್ಲಾನ್ ಅನ್ನ ಮಾಡ್ತಾರೆ. ಈ ವಿಚಾರವಾಗಿ ಸತೀಶ್ ಬಾಬು ಅವರನ್ನ ಕೆಆರ್ ನಗರ ಠಾಣೆಗೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಕರೆದುಕೊಂಡು ಬಂದು ಅಂದ್ರೆ ಸತೀಶ್ ಬಾಬು ಅವರನ್ನ ಠಾಣೆಗೆ ಕರೆದುಕೊಂಡು ಬಂದ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸತೀಶ್ ಬಾಬು ಕೂಡ ರೇವಣ್ಣ ಅವರ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನ ಪೊಲೀಸರಿಗೆ ಕೊಡೋದಿಲ್ಲ. ಅದಾಗ್ಯೂ ಕೂಡ ಸತೀಶ್ ಬಾಬು ಅವರ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆದುಕೊಂಡ ಪೊಲೀಸರು ಅವರ ಕಾಲ್ ಲಿಸ್ಟ್ ಅನ್ನ ತೆಗೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಅವರು ಸತೀಶ್ ಬಾಬು ಪದೇ ಪದೇ ಬೇರೆ ಬೇರೆ ಫೋನ್ ನಂಬರ್ ಗಳಿಂದ ಮಾತನಾಡಿರೋದು, ಅಂದ್ರೆ ದೂರವಾಣಿ ಮೂಲಕವಾಗಿ ಸಂಭಾಷಣೆಯನ್ನ ನಡೆಸಿರೋದು ಖಚಿತ ಆಗುತ್ತೆ. ಈ ಖಚಿತತೆಯ ಆಧಾರದ ಮೇಲೆ ಅವರಿಬ್ಬರೂ ಕೂಡ ಪ್ಲಾನ್ ಮಾಡಿಯೇ ಅಪಹರಣವನ್ನ ಮಾಡಿದ್ದಾರೆ ಎನ್ನುವ ತೀರ್ಮಾನಕ್ಕೆ ಪೊಲೀಸ್ ಅಧಿಕಾರಿಗಳು ಬರ್ತಾರೆ. ಇನ್ನು ಮುಂದುವರೆದ ಭಾಗವಾಗಿ ಸಂತ್ರಸ್ತ ಮಹಿಳೆಯಿಂದ ಈವರೆಗೆ ಕಿಡ್ನಾಪ್ ಕೇಸ್ ಅನ್ನ ಮಗ ಕೊಟ್ಟಿದ್ದಾನೆ, ತಾಯಿಯಿಂದ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದೂರನ್ನ ದಾಖಲು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಆ ಮಹಿಳೆ ಯಾವುದೇ ರೀತಿಯ ಹೇಳಿಕೆಯನ್ನ ಕೊಡ್ಲಿಕ್ಕೆ ಮನಸ್ಸನ್ನ ಮಾಡ್ತಾ ಇಲ್ಲ. ಭಯದಿಂದ ಇರುವ ಕಾರಣಕ್ಕಾಗಿ ವಿಚಾರಣೆಯನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ಮುಂದಿನ ಹಂತದಲ್ಲಿ ಹೇಳಿಕೆಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಎಸ್, ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಯಾವ ರೀತಿ ಬೆಂಗಳೂರಿನಿಂದ ಕರೆದುಕೊಂಡು ಹೋಗ್ಲಾಯ್ತು, ಜೊತೆಗೆ ಆ ರೇವಣ್ಣ ಅವರ ಆಪ್ತನ ತೋಟದ ಮನೆಯಲ್ಲಿ ಆ ಸಂತ್ರಸ್ತೆ ಮಹಿಳೆಯನ್ನ ಇರಿಸಲಾಗಿತ್ತು, ಆ ಸಂತ್ರಸ್ತೆ ಮಹಿಳೆಯ ಮಗ ಕಿಡ್ನಾಪ್ ಆಗಿದ್ದಾರೆ ಅನ್ನುವಂತಹ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆಗೆ ಎಸ್ಐಟಿ ಅಧಿಕಾರಿಗಳು ಮಹಿಳೆಯನ್ನ ಹುಡುಕುವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಹಾಗಾಗಿ ನಿನ್ನೆ ಅವರ ಆಪ್ತನ ಮನೆಯಲ್ಲಿ, ಅಂದ್ರೆ ಎಚ್ ಡಿ ರೇವಣ್ಣ ಅವರ ಆಪ್ತನ ತೋಟದ ಮನೆಯಲ್ಲಿ ಸಂತ್ರಸ್ತೆಯೇ ಪತ್ತೆಯಾಗಿರ್ತಾರೆ. ಅಲ್ಲಿಂದ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.